Hello everyone, ನಾನು ಇಲ್ಲಿ ಡಾಕ್ಟರ್ ಪವಿತ್ರ, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂಡ್ ಗರ್ಭಗುಡಿ IVF ಸೆಂಟರ್ ಕಲ್ಯಾಣ ನಗರ್. ಇವತ್ತು ನಾನು ಒಂದು ಸಿಂಪಲ್ ಟಾಪಿಕ್ ಬಗ್ಗೆ ಮಾತಾಡ್ತೀನಿ, ಓವ್ಯುಲೇಷನ್ ಟ್ರ್ಯಾಕಿಂಗ್ ಹೆಂಗ್ ಮಾಡೋದು. ಸೊ ಮನೆಯಲ್ಲಿ ಮಾಡ್ಬೋದಾ ಇಲ್ಲಂದ್ರೆ ಕ್ಲಿನಿಕ್ ಗೆ ಬರ್ಬೇಕಾ ಅಂತ. ಸೊ ಒಂದು ಸಿಂಪಲ್ ಟೆಸ್ಟ್ ಇದೆ ಮನೆಯಲ್ಲೇ ಮಾಡಕ್ಕೆ. ಸೊ ಅದೇನಂದ್ರೆ ಈ ತರ ಒಂದು ಕಿಟ್ ಬರುತ್ತೆ. ಸೊ ಈ ಕಿಟ್ ಅಲ್ಲಿ ನಮ್ಗೆ ಒಂದು ಡಿಸ್ಕ್ ಇರುತ್ತೆ ಮತ್ತೆ ಒಂದು ಪಿಪೆಟ್ ತರ ಒಂದು ಇರುತ್ತೆ. ಸೊ ಇದನ್ನ ನೋಡಿದ್ರೆ ನೀವು ಈ ಜಾಗದಲ್ಲಿ ನಾವು ಯೂರಿನ್ ಒಂದು ಇಲ್ಲ ಎರಡು ಡ್ರಾಪ್ ಹಾಕ್ಬೇಕು ಮತ್ತೆ ಇಲ್ಲಿ ಅದು ಟೆಸ್ಟ್ ಕಂಟ್ರೋಲ್ ಬಂದು ಇಲ್ಲಿ ನಮ್ಗೆ ಲೈನ್ ಬರುತ್ತೆ. ಇದು ಏನು ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಪೀರಿಯಡ್ಸ್ ರುದ್ರಚಕ್ರದಲ್ಲಿ ಆಲಿಕಲ್ಸ್ ಎಲ್ಲ ಸೆಲೆಕ್ಷನ್ ಆಗ್ತಾ ಇರುತ್ತೆ. ಸೊ ಓ ಅಂಡಶಯಗಳಲ್ಲಿ ನಮ್ಗೆ ನೀರ್ಗುಳೆಗಳಿರುತ್ತೆ. ಸೊ ಆ ನೀರ್ಗುಳೆಗಳಲ್ಲಿ ಏನಾಗತ್ತೆ ಅಂದ್ರೆ ಹಾರ್ಮೋನ್ ಸೆಕ್ರೀಟ್ ಆಗತ್ತೆ. ಒಂದು ಫಾಲಿಕಲ್ ಮಾತ್ರ ದೊಡ್ಡದಾಕೊಂಡೇ ಹೋಗ್ಬೇಕು. ಸೊ ಅದು ಮೆಚೂರ್ ಆದ್ಮೇಲೆ ಅದು ಓವ್ಯುಲೇಷನ್ ಆಗುತ್ತೆ. ಸೊ ಮೆಚೂರ್ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು LH ಸರ್ಜ್ ಅಥವಾ ಒಂದು ಹಾರ್ಮೋನ್ ಪೀಕ್ ಅಲ್ಲಿ ಆಗುತ್ತೆ. ಸೊ LH ಹಾರ್ಮೋನ್ ನಾವು ಈ ಯೂರಿನ್ ಅಲ್ಲಿ ಟೆಸ್ಟ್ ಮಾಡುತ್ತೆ ಈ ಓವ್ಯುಲೇಷನ್ ಕಿಟ್ ಅಂತ. ಸೊ ನಮ್ಗೆ ಅಟ್ಲೀಸ್ಟ್ ಒಂದು ಪ್ರಿಸೈಸ್ ಆಗಿ ಒಂದು ದಿವಸ ಇಲ್ಲಂದ್ರೆ ಎರಡು ದಿವಸ ಓವ್ಯುಲೇಷನ್ ಮುಂಚೆನೆ ಗೊತ್ತಾಗುತ್ತೆ. ಸೊ ನಮ್ಗೆ ಟ್ರೈ ಮಾಡ್ಲಿಕ್ಕೆ ಸ್ವಲ್ಪ ಯೂಸ್ಫುಲ್ ಇರುತ್ತೆ. ಸೊ ಇದ್ನಲ್ಲಿ ಏನ್ ಮಾಡ್ಬೇಕಂದ್ರೆ ನಮ್ದು ಯೂರಿನ್ ಇದೆ ಅಲ್ಲ ಅರ್ಲಿ ಮಾರ್ನಿಂಗ್ ಸ್ಯಾಂಪಲ್ ಆತರ ಒಂದಿಲ್ಲ ಎರಡು ಡ್ರಾಪ್ ತಗೊಂಡು ಇದೊಳಗಡೆ ಹಾಕ್ಬೇಕು. ಅದಾದ್ಮೇಲೆ ಇಲ್ಲಿ ಚೇಂಜಸ್ ಬರ್ತದೆ ನೋಡ್ಬೇಕು. ಸೊ ಕಂಟ್ರೋಲ್ ಅಲ್ಲಿ ನಮ್ಗೆ ಡೀಪ್ ರೆಡ್ ತರ ಲೈನ್ ಬರುತ್ತೆ. ಸೊ ಮ್ಯಾಚಿಂಗ್ ಆಗಿ ನಮ್ಗೆ ಟೆಸ್ಟ್ ಅಲ್ಲೂ ಕರೆಕ್ಟ್ ಸೇಮ್ ಕಲರ್ ಅಲ್ಲಿ ಬರ್ಬೇಕು. ಸ್ವಲ್ಪ ಲೈಟ್ ಆತರ ಬಂದ್ರೆ ಅದು ಕನ್ಫರ್ಮೇಶನ್ ಇರೋದಿಲ್ಲ. ಯಾಕಂದ್ರೆ LH ಅಂದ್ರೆ ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ಜನರಲ್ ಆಗಿ ಇರುತ್ತೆ. ಪೀಕ್ ಲೆವೆಲ್ಸ್ ಮಾತ್ರ ನಮ್ಗೆ LH ಸರ್ಜ್ ಅಂತ ಹೇಳ್ತೀವಿ. ಅದನ್ನೇ ಒಂದು ಇಲ್ಲಾಂದ್ರೆ ಎರಡು ದಿವಸ ಮುಂಚೆ ಬರೋದು. ಸೊ ಈ ತರ ನಾವು ಟೆಸ್ಟ್ ಮಾಡಿದ್ರೆ ಕನ್ಫರ್ಮ್ ಅಂದ್ರೆ ನಮ್ಗೆ ಒಂದು 85-90% ಕನ್ಫರ್ಮೇಶನ್ ಅಂತ ಹೇಳ್ಬೋದು. ಬಟ್ ನಮ್ಗೆ ತುಂಬಾ ಟೈಮ್ ವೇಸ್ಟ್ ಮಾಡೋದಿಲ್ಲ. ಅಟ್ಲೀಸ್ಟ್ ನೀವು ಮನೆಯಲ್ಲಿ ಟ್ರೈ ಮಾಡ್ತಿದ್ರೆ ತುಂಬಾ ಸ್ಟ್ರೆಸ್ ಆತರ ನಿಮ್ಗೆ ಓವ್ಯುಲೇಷನ್ ಟ್ರ್ಯಾಕಿಂಗ್ ಅಲ್ಲಿ ಡಿಫಿಕಲ್ಟೀಸ್ ಇದ್ರೆ ಈ ತರ ಮೆಥಡ್ಸ್ ಟ್ರೈ ಮಾಡ್ಬೇಕು. ಈ ತರನು ಆಗ್ತಾ ಇಲ್ಲ ಅಂಡ್ ಇಲ್ಲಂದ್ರೆ ಸೈಕಲ್ಸ್ ರೆಗ್ಯುಲರ್ ಇಲ್ಲ ಆ ತರ ಪೇಷಂಟ್ಸ್ ಏನ್ ಬರ್ಬೇಕಂದ್ರೆ ಇನ್ನೂ ಸಿಂಪಲ್ ಆಗಿ ಕ್ಲಿನಿಕ್ ಅಲ್ಲೇ ಫಾಲಿಕ್ಯುಲರ್ ಮಾನಿಟರಿಂಗ್ ಅಂತ ಮಾಡ್ತಾ ಇದೀವಿ. ಅದು ನಾವು ಫಾಲಿಕ್ಯುಲರ್ನೇ ಸ್ಕ್ಯಾನ್ ಅಲ್ಲಿ ನೋಡ್ಬಿಟ್ಟು ಅದು ಸೈಜ್ ಎಲ್ಲ ಮೆಜರ್ಮೆಂಟ್ ತಗೊಂಡು ನಮ್ಗೆ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಈಸಿ ಇದೆ. ಅದು ಆಲ್ಮೋಸ್ಟ್ ಕನ್ಫರ್ಮೇಶನ್ ಅಂದ್ರೆ ಅದ್ನಲ್ಲಿ ನಮ್ಗೆ ಓವ್ಯುಲೇಷನ್ ನೋಡ್ಬೋದು. ಸೊ ಈ ತರ ಮೆಥಡ್ಸ್ ಅಲ್ಲಿ ನಮ್ಗೆ ಓವ್ಯುಲೇಷನ್ ಈಸಿಯಾಗಿ ಟ್ರ್ಯಾಕ್ ಆಗುತ್ತೆ. ಸೊ ಅದೆಲ್ಲ ನಾವು ಫಾಲೋ ಮಾಡಿದ್ರೆ ಪ್ರೆಗ್ನೆನ್ಸಿ ಅಚೀವ್ ಮಾಡೋಕ್ಕೆ ಸ್ವಲ್ಪ ಈಸಿಯಾಗಿ ಇರುತ್ತೆ.